ನಮಸ್ತೆ. ನಾವು ಈ ದಿನ ಲೋಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಲೋಹಗಳಿಗೆ ಉದಾಹರಣೆಯನ್ನು ಕೊಡುವುದಾದರೆ ಕಬ್ಬಿಣ, ಬೆಳ್ಳಿ, ಸತು, ಅಲ್ಯೂಮಿನಿಯಂ, ಸೀಸ, ಈಗ ಅನೇಕ ಉದಾಹರಣೆಯನ್ನು ನಾವು ಕೊಡಬಹುದು. ಭೌತಿಕ ಗುಣಲಕ್ಷಣಗಳನ್ನು ಗಮನ ಕೊಡುವುದಾದರೆ ಶುದ್ಧ ರೂಪದಲ್ಲಿ ಯಾವುದೇ ಲೋಹಗಳನ್ನು ನೀವು ಗಮನ ಇಟ್ಟು ನೋಡಿದರೆ ಮೇಲ್ಮೈ ಒಳಪೇನಿದೆ, ಮೇಲ್ಮೈ ಯಾವಾಗಲೂ ಒಳಪನ್ನು ನೀಡುತ್ತದೆ. ಈ ಚಿನ್ನವನ್ನು ಗಮನಿಸಿ, ಶುದ್ಧವಾದ ಚಿನ್ನ, ಬೆಳ್ಳಿ ಇವೆಲ್ಲ ಪಳ 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 ಅಂತ ಹೊಳಿತಾ ಇರ್ತವೆ. ಓಕೆ, ಅದರದ್ದು ಭೌತಿಕ ಲಕ್ಷಣ ಅದು. ಮತ್ತು ಈ ಎಲ್ಲ ಲೋಹಗಳು ವಾತಾವರಣದ ಉಷ್ಣತೆಯಲ್ಲಿ, ವಾತಾವರಣದ ಉಷ್ಣತೆಯಲ್ಲಿ ಯಾವ ರೂಪದಲ್ಲಿರುತ್ತದೆ ಅಂದರೆ ಘನ ರೂಪದಲ್ಲಿರುತ್ತದೆ, ಪಾದರಸವನ್ನು ಒಂದನ್ನು ಬಿಟ್ಟು. ಮತ್ತು ಇದರ ಕರಗುವ ಬಿಂದು ಹೆಚ್ಚಿನ ಮಟ್ಟದಲ್ಲಾಗಿರ್ತದೆ. ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಈ ಲೋಹಗಳು ಹೊಂದಿರುತ್ತವೆ. ಇನ್ನು ಮುಖ್ಯವಾಗಿ ಗಮನಹರಿಸುವುದಾದರೆ ಬಹುಮುಖ್ಯ ಭೌತಿಕ ಗುಣ ಎಂದರೆ ಇವು ಉತ್ತಮ ವಾಹಕಗಳು. ಆದ್ದರಿಂದ ಮನೆಯಲ್ಲಿಯ ವಿದ್ಯುತ್ತನ್ನು ಹರಿಸುವುದಕ್ಕಾಗಿ ನಾವೇನು ಬಳಕೆ ಮಾಡ್ತೀವಲ್ಲ, ಅಲ್ಯೂಮಿನಿಯಂ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅವೆಲ್ಲವನ್ನೂ ಪಾಲಿವಿನೈಲ್ ಕ್ಲೋರೈಡಿಂದ ಅಥವಾ ರಬ್ಬರಿಂದ ಕವರ್ ಮಾಡಿರ್ತಾರೆ. ಇಲ್ಲ ಅಂದರೆ ವಿದ್ಯುತ್ ಅಪಘಾತಗಳು ಆಗುವ ಸಂಭವವೂ ಉಂಟು. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ನೀವು ಈ ತಾಮ್ರದ ತೆಳ್ಳನೆ ಹಾಳೆ ನೋಡಿರ್ತೀರ, ಅದು ಈ ಲೋಹಗಳ ಒಂದು ಗುಣ, ಭೌತಿಕ ಗುಣ. ಕುಟ್ಯತೆ ಅಂತ ಕರೀತಾರೆ, ಮಲ್ಲೇಬಲ್ ಪ್ರಾಪರ್ಟಿ ಅಂತ ಕರೀತಾರೆ. ಯಾವುದೇ ಒಂದು ಲೋಹವನ್ನು ಕುಟ್ಟಿ ತೆಳ್ಳನೆ ಹಾಳೆಯ ರೀತಿ ಮಾಡುವಂತಹ ಗುಣ ಈ ಲೋಹಗಳಿಗೆ ಇರುತ್ತದೆ. ಇನ್ನೂ ಒಂದು ಗಮನಿಸಿದರೆ ನೀವು ನಿಮ್ಮ ಶಾಲೆಯಲ್ಲಿ ಟನ 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 ಗಂಟೆ ಬಾರಿಸಿತು, ಊಟಕ್ಕೆ ಬೆಲ್ ಮಾಡ್ತಾರೆ, ಒಂದೊಂದು ಪಿರಿಯಡ್ ಆದಮೇಲೆ ಬೆಲ್ ಮಾಡ್ತಾರೆ, ಆ ಶಬ್ದ ಕೇಳಿದರೆ ಒಂದು ಶಾಲೆಗೆ ಒಂದು ಏನೋ ಒಂದು ಲಕ್ಷಣ. ಈ ಗಂಟೆ ಬಾರಿಸುವಾಗ ಅಲ್ಲಿ ಲೋಹದ ಒಂದು ಭೌತಿಕ ಗುಣ ಇದೆ. ಗಂಟೆಯನ್ನು ಬಾರಿಸ್ತೀವಲ್ಲ, ಅದು ಒಂದು ಶಬ್ದನ ಅಂತ ಕರೀತಾರೆ, ಸೋನಾರಸ್ ಪ್ರಾಪರ್ಟಿ. ಸೊ ಅವೆಲ್ಲ ಭೌತಿಕ ಗುಣಲಕ್ಷಣಗಳು. ಧನ್ಯವಾದ.